هري هو अदःपूर्णं जगत्प्राणान् संस्कृतं संस्कृतिं गुरुं कृषिकं सैनिकं गाञ्च वन्दे भारतमातरम्। ನಾವು ಈ ಪಾಠದ ಕೆಲವು ಅಂಶಗಳನ್ನು ನೋಡಿದ್ವಿ. ಅಂಗುಲ್ಯಃ ಏಕಸ್ಮಿನ್ ಹಸ್ತೆ ಕತಿ ಅಂಗುಲ್ಯಃ ಸಂತಿ, ಈ ಪ್ರಶ್ನೆಗಳನ್ನೆಲ್ಲ ನಾವು ಹಿಂದಿನ ಬಾರಿ ನೋಡಿದ್ವಿ. ಯಃ ಸಾಯಂ ಪಿತ್ರಾ ಸಹ ವಿಪಣಿಂ ಅನ್ನುವುದಕ್ಕೆ ಉಚಿತೈಹಿ ಪದೈಹಿ ವಾಕ್ಯಾನಿ ಪೂರಯತ ಅಂತಿದೆ. ನಿನ್ನೆ ಸಾಯಂ ಸಂಜೆ ಪುತ್ರ ಮಗನು ಪಿತ್ರಾ ಸಹ ತಂದೆಯೊಡನೆ ವಿಪಣಿ ಅನ್ನುವಲ್ಲಿ ಮಾರ್ಕೆಟಿಗೆ ಅಂತ ಅರ್ಥ. ಪುತ್ರ ಪಿತ್ರಾ ಸಹ ಯಹ, ಅದರಿಂದಾಗಿ ಭೂತಕಾಲ ಆಗ್ಬೇಕು ಅಂತ ಲೆಕ್ಕ. ಭೂತಕಾಲದಲ್ಲಿ ಯಾವಾಗ್ಲೂ ಕೂಡ ಲಂಗ್ ಅಥವಾ ತುಂಬ ಭೂತ ಆದ್ರೆ ಲಿಟ್. ಇದು ಯಹ, ಅದರಿಂದಾಗಿ ಲಂಗ್ ಲಕಾರವನ್ನು ಇಟ್ಟುಕೊಂಡು ಹೇಳಬಹುದು. ಪುತ್ರ ಅಗಚ್ಚತ್, ಮಗ ತಂದೆಯ ಜೊತೆಗೆ ಹೋದ. ಹೋದ ಅನ್ನೋದಕ್ಕೋಸ್ಕರ ಅಗಚ್ಚತ್ ಅಂತ ಅಲ್ಲಿ ತುಂಬಿಸಬೇಕು. ಬಿಟ್ಟ ಪದವನ್ನು ತುಂಬಿಸುವುದು ಉಚಿತವಾದ ಪದ ಅಂದ್ರೆ ಫ್ರೀ ಅಂತ ಅರ್ಥ ಅಲ್ಲ ಇಲ್ಲಿ. ಉಚಿತ ಅಂದ್ರೆ ಯೋಗ್ಯ, ಯೋಗ್ಯವಾದ ಹಿನ್ನೆಲೆಯಲ್ಲಿ ಆ ಪದದ ತುಂಬಿಸಬೇಕು ಅಂತ ಅನ್ನೋದರ ಹಿನ್ನೆಲೆಯಲ್ಲಿ ಅಗಚ್ಚತ್ ಅನ್ನೋದು ಸರಿ ಹೋಗುತ್ತೆ. ನೆಕ್ಸ್ಟ್ ಇದ್ಯಾರಾದ್ರೂ ಹೇಳಿ. ಅಹಂ ಶ್ವಃ ಪ್ರಭಾತೆ ಸಖ್ಯುಃ ಗೃಹಂ. ಅಹಂ, ನಾನು, ಶ್ವಃ ನಾಳೆ, ಪ್ರಭಾತೆ ಬೆಳಗ್ಗೆ, ಸ್ವಸು ತಂಗಿಯ, ಗೃಹಂ ಮನೆಗೆ, ಡ್ಯಾಶ್ ಗಮಿಷ್ಯಾಮಿ ಶ್ವಃ ಅಂತ ಬಂದದ್ರಿಂದ ಏನಾಗ್ಬೇಕು? ನಾಳೆ, ಫ್ಯೂಚರ್, ನಾಳೆ ಭವಿಷ್ಯದ ಅರ್ಥ ಬರಬೇಕು. ಭವಿಷ್ಯದ ಅರ್ಥದ ಲಕಾರ ಯಾವುದು? ಯಾವ ಲಕಾರ ಹೇಳ್ಬೇಕು ಅದರಲ್ಲಿ? ರುಟ್ ಲುಟ್. ಲುಟ್, ಲುಟ್ ಅಲ್ಲಿ ಗಮಿಷ್ಯಾಮಿ ಅಂತಾಗುತ್ತೆ. ಅಹಂ ಅಂತ ಇದ್ದದ್ರಿಂದ ಗಮಿಷ್ಯಾಮಿ. ಸಹ ಅಂತ ಇದ್ದಿದ್ರೆ ಏನಾಗ್ತಿತ್ತು? ಗಮಿಷ್ಯತಿ ಆಗತ್ತ ಗುರುಗಳು? ಗಮಿಷ್ಯತಿ ಆಗತ್ತೆ, ಯಾಕೆಂದ್ರೆ ಥರ್ಡ್ ಪರ್ಸನ್ ಆದ್ರಿಂದಾಗಿ ಗಮಿಷ್ಯತಿ ಅನ್ನೋದು ಸರಿ. ನೆಕ್ಸ್ಟ್, ಏನ ವಯಂ ಲಿಖಾಮಹ ಸಹ ಡ್ಯಾಶ್. ಕೆಲವರು ಆನ್ಸರ್ ಬರ್ದಿದ್ರಿ ಸಹ ಅರ್ಥ ಕರಹ, ಯಾವುದರಿಂದ ನಾವು ಬರೀತೇವೋ ಅದು ಕೈ. ಏನ ಯಾವುದರಿಂದ ವಯಂ ನಾವು ಲಿಖಾಮಹ ಬರೆಯುವೆವೋ ಅದು ಕೈ. ಏನ ವಯಂ ಪುಸ್ತಕಂ ಧರಾಮಹ ಸಹ, ಏನ ವಯಂ ಯಾವುದರಿಂದ ವಯಂ ನಾವು ಪುಸ್ತಕಂ ಪುಸ್ತಕವನ್ನು ಧರಾಮಹ ಹೊರುವೆವೋ ಸ್ಯೂತಃ ಸ್ಯೂತಃ ಬ್ಯಾಗ್. ಬ್ಯಾಗ್, ಕರೆಕ್ಟ್. ಸ್ಯೂತಃ ಬ್ಯಾಗ್, ನಾವು ಹೊರುವುದಕ್ಕೆ ಹೊತ್ತುಕೊಳ್ಳುವುದಕ್ಕೆ ಉಪಯೋಗಿಸುವ ವಸ್ತು. ಪಕ್ಷಿಣಃ ಪಕ್ಷಾಭ್ಯಾಂ ನಭಸಿ
ಹಕ್ಕಿಗಳು ರೆಕ್ಕೆಗಳೆರಡರಿಂದ ಆಗಸದಲ್ಲಿ ದಯಂತೆ ತಿನ್ನಬಹುದು. ದಯಂತೆ ಡಯಂತೆ, ಕರೆಕ್ಟ್. ಡಯಂತೆ ಅಂದ್ರೆ ಹಾರುವುದು, ಉಡ್ಡಯನ ಅಂದ್ರೆ ಮೇಲಕ್ಕೆ ಹಾರಿಸುವುದು. ನೀವು ರಾಕೆಟ್ ಉಡ್ಡಯನ ಅಂತ ಕೇಳ್ತೀರಿ. ರಾಕೆಟ್ ಉಡ್ಡಯನ ಅಂತ ಅನ್ನೋದು ಮೇಲ್ಭಾಗಕ್ಕೆ ನೇರವಾಗಿ ಭೂಮಿಯ ಕಕ್ಷೆಯನ್ನು ಕಳಚಿಕೊಂಡು ಹೋಗುವುದಕ್ಕೆ ಬೇಕಾಗುವಂತೆ ಚಲನೆಯನ್ನ ಯಾವ ಕ್ರಮದಲ್ಲಿ ಮಾಡುತ್ತಾರೋ ಮೇಲ್ಭಾಗಕ್ಕೆ ಅದನ್ನ ಉಡ್ಡಯನ ಅಂತಾರೆ. ನಮಸ್ತೆ. ಒಂದು ಕ್ರಿಯಾಪದಗಳದ್ದು ಒಂದು PDF ಇದೆ, ಅದನ್ನು ತೋರಿಸ್ಲಾ? ಇವತ್ತು ಬೇಡವಾ? ತೋರಿಸಿ. ಹಾಂ, ಇಲ್ಲಿ ಪಾಠಗಳ ನಡುವೆ ಬರುವ ಆ ಶಬ್ದಗಳಿಗೆ ಕೊನೆಯಲ್ಲಿ ಯಾವ ರೀತಿಯ ಪ್ರತ್ಯಯಗಳು ಬರ್ತವೆ ಅನ್ನೋದನ್ನ ಅಲ್ಲಿ ತೋರಿಸಿದ್ದಾರೆ. ತಿಪ್ಪುತ್ತ ಶುಚಿ, ಶಿಪ್ಪುತ್ತ ಸುತ ಮಿಪುವಸ್ ಮಸ್ ಅಂತ ಅದರ ಮೂಲ ಪ್ರತ್ಯಯಗಳಾದ್ರೆ ನಮ್ಗೆ ಅರ್ಥ ಆಗ್ಲಿಕ್ಕೆ ಅವರು ಅದನ್ನ ಅದರ ಕೊನೆಯ ರೂಪವನ್ನ ನಿರೂಪಣೆ ಮಾಡಿದ್ದಾರೆ. ತಿ ತಹ ಅಂತಿ ಅಥವಾ ಅತಿ, ಸಿ ಸಹ ಥ ಮಿ ವಹ ಮಹ. ಇದು ಲಟ್ಲಕಾರದ ಪರಸ್ಮೈ ಪದದ ರೂಪ. ಪರಸ್ಮೈ ಪದದಲ್ಲಿ ಮಾತ್ರ ಹೀಗಾಗುತ್ತೆ. ಇನ್ನೊಂದು ತರದ ಧಾತುವಿನ ಪ್ರಯೋಗಗಳನ್ನ ನಾವು ನೋಡಿದ್ದೇವೆ. ಅದು ತುಂಬಾ ಇಲ್ಲಿ ತನಕ ಕಮ್ಮಿ ಬಂದಿತ್ತು, ಇನ್ನು ಮುಂದೆ ಬರ್ತಾ ಹೋಗುತ್ತೆ. ಅದಕ್ಕೆ ಆತ್ಮನೇಪದಿ ಅಂತ ಕರೀತಾರೆ. ಆ ಆತ್ಮನೇಪದದಲ್ಲೂ ಕೂಡ ಒಂದ್ಸರ್ತಿ ಅದು ಉಪಯೋಗ ಆಗುವ ರೀತಿ ಗೊತ್ತಾದ್ರೆ ಮುಂದೆ ಎಲ್ಲ ಕಡೆನೂ ಹಾಗೇನೆ. ಈಗ ಪಠತಿ ಅಂತಿದೆ, ಅದನ್ನು ನಾವು ವದತಿ ಅಂತ ಮಾಡ್ಕೊಂಡು ಓದೋಣ. ವದತಿ, ವದತಃ, ವದಂತಿ, ವದಸಿ, ವದತಃ, ವದತ, ವದಾಮಿ, ವದಾವಹ, ವದಾಮಹ. ಇದು ಯಾವುದೇ ಧಾತು ಹಾಕಿದ್ರು ಹೀಗೆ ಆಗುತ್ತೆ. ಇನ್ನು ಅದರ ದೇ ಧಾತುವಿನ ಲಂಗ್, ಅದನ್ನು ನಾವು ಪ್ರಯೋಗಿಸುವುದಾದ್ರೆ ಟ ತಾಮ್ ಅನ್, ಅಹ್ ತಂ ತ, ಅಂ ಆವ ಆಮ ಅಂತ ರೂಪ ಆಗುತ್ತೆ. ಇಲ್ಲಿಗ ಪಠ ಧಾತುವನ್ನೇ ಇಟ್ಟುಕೊಂಡು ಅಪಠತ್ ಅಂತ ಹಾಕಿದ್ದಾರೆ. ನಾವು ಹರತಿ ಅನ್ನೋದರ ಲಂಗ್ಲಕಾರವನ್ನು ನೋಡೋಣ. ಅಹರತ್, ಅಹರತಾಂ, ಅಹರನ್. ನೀವು ಅಲ್ಲಿದ್ದೆ ನೋಡಿ, ಆದರೆ ನನ್ನ ಪದದಲ್ಲಿ ಏನಾದರೂ ವ್ಯತ್ಯಾಸ ಇದ್ರೆ ಗಮನಿಸಿ. ಅಹರಹ, ಅಹರತಂ, ಅಹರತ, ಅಹರಂ, ಅಹರಾವ, ಅಹರಾಮ. ಹೇಗೆ ಅಂದ್ರೆ ಇದು ಎಲ್ಲೂ ಬದಲಾಗುವ ಅವಕಾಶಗಳೇ ಕಮ್ಮಿ. ಕೆಲವೊಮ್ಮೆ ವಿಸರ್ಗ ಉಪಸರ್ಗ ಇದ್ದಾಗ ಆರಂಭದಲ್ಲಿ ಬದಲಾವಣೆ ಕಾಣುತ್ತೆ. ಈಗ ಇದೇ ಅಹರತ್ ಅನ್ನೋದನ್ನ ನಾನು ಸಂ ಉಪಸರ್ಗ ಹಾಕಿದಾಗ ಸಂ ಅನ್ನೋದನ್ನ ಅಹರತ್ ಸೇರಿಸಿದ್ರೆ ಸಮಹರತ್, ಸಮಹರತಾಂ, ಸಮಹರಂ, ಸಮಹರನ್, ಸಮಹರಹ, ಸಮಹರತಂ, ಸಮಹರತ, ಸಮಹರಂ, ಸಮಹರಾವ, ಸಮಹರಾಮ ಅಂತ ರೂಪ ಆಗುತ್ತೆ. ಅದರ ನೆಕ್ಸ್ಟ್ ಇನ್ನೊಂದು ಲೋಟ್ ಲಕಾರದ ಪ್ರತ್ಯಯಗಳನ್ನು ಕೊಟ್ಟಿದ್ದಾರೆ, ಅದನ್ನು ಗಮನಿಸಿ.
ಇದು ಪರಸ್ಮೈ ಪದದ ಮಾತ್ರ, ಎಲ್ಲವೂ ಹಾಗೇನೆ. ಆತ್ಮನೇ ಪದದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ, ಬೇರೆ ತರ ಬರುತ್ತೆ. ತು ತಾಮ್ ಅಂತು, ಅ ತಂ ತ, ಅನಿ ಆವ ಆಮ. ಅದನ್ನೇ ಪಠತು ನೋಡಿ, ಪಠತು ಪಠತಾಂ ಪಠಂತು, ಪಠ ಪಠತಂ ಪಠತ, ಪಠಾನಿ ಪಠಾವ ಪಠಾಮ. ಇಲ್ಲೆಲ್ಲೂ ವಿಸರ್ಗ ಇಲ್ಲ, ಗಮನಿಸಿ. ನಮಗೆ ಪ್ರಯೋಗ ಮಾಡಿದಾಗ ಡೌಟ್ ಬಂದರೆ ಆವಾಗ ನಾವು ಲಟ್ ಅನ್ನೋದು ಗೊತ್ತಾಗುತ್ತೆ, ವಿಸರ್ಗ ಇದೆ ಅಂತ ಅನಿಸಿದೆ. ವಿಸರ್ಗ ಇಲ್ಲ ಅಂತಾದರೆ ಅದು ಬೇರೆ ಪ್ರಯೋಗ ಅಂತ ಗೊತ್ತಾಗುತ್ತೆ. ನೋಡ್ಲಿಕ್ಕೆ ಸೇಮ್ ಕಾಣುತ್ತೆ, ಕೆಲವೊಮ್ಮೆ ಪಠಾಮಿ ಪಠ ಪಠಾನಿ ಪಠಾವ ಪಠಾಮ ಅನ್ನೋದು. ಆದರೆ ಅಲ್ಲಿ ಪಠಾಮಿ ಪಠಾವ ಪಠಾಮ ಅಂತ ವಿಸರ್ಗ ಸಮೇತವಾಗಿ ಇದೆ. ಇದೇ ತರ ನಿಮಗೆ ಮುಂದೆ ಇನ್ನೊಂದು ಕಡೆ ಲೃಟ್ ಪ್ರಯೋಗ ಮಾಡಿದಾಗಲೂ ಹೀಗೇನೆ ಬರುತ್ತೆ. ಪಠಿಷ್ಯಾಮಿ ಪಠಿಷ್ಯಾವಹ ಪಠಿಷ್ಯಾಮಹ ಅಂತ ಅಲ್ಲೂ ವಿಸರ್ಗವೇ ಕಾಣಿಸ್ತಾ ಇದೆ. ಇದರಲ್ಲಿ ಒಂದು ವಿಶೇಷತೆ ಏನು ಅಂತಂದ್ರೆ, ಅಲ್ಲಿ ಯಾವ ಲಟ್ಲಕಾರದಲ್ಲಿ ತಿ ತಹ ಅಂತಿ ಅಂತ ಬಂತೋ ಅದೇ ಇಲ್ಲಿ ಶ್ಯತಿ ಶ್ಯತಃ ಶ್ಯಂತಿ. ಶ್ಯತಿ ಶ್ಯಸಿ ಶ್ಯತಃ ಶ್ಯತ, ಶ್ಯಾಮಿ ಶ್ಯಾವಃ ಶ್ಯಾಮಃ. ಅಲ್ಲಿ ವಿಸರ್ಗ ಇದೆ. ಅದೇನು ಎಲ್ಲ ಕಡೆ ಶ್ಯಾಮಿ ಅಂತಾನೆ ಬರುತ್ತಾ ಅಂದ್ರೆ ಸ್ವಲ್ಪ ವ್ಯತ್ಯಾಸ ಇದೆ. ನಾನು ಅದನ್ನು ಹಿಂದೆಯೂ ಹೇಳಿದ್ದೆ, ಮುಂದೆಯೂ ಅದು ಮತ್ತೆ ಮತ್ತೆ ಉಪಯೋಗಕ್ಕೆ ಬರುತ್ತೆ. ಈಗ ಸ್ಯ ಅಂತ ಕೆಲವು ಕಡೆ ಬರುತ್ತೆ. ಈಗ ಪಾಸ್ಯತಿ ಅಂತಿದ್ರೆ ಸ್ಯತಿ ಸ್ಯತಃ ಸ್ಯಂತಿ ಸ್ಯಸಿ ಸ್ಯಸಃ ಸ್ಯಥ ಶ್ಯಾಮಿ ಶ್ಯಾವ ಶ್ಯಾಮ ಅಂತ ರೂಪ ಆಗುತ್ತೆ. ಆಗ ಪಾಸ್ಯತಿ ಅನ್ನೋದು ರೂಪ. ಇನ್ನೊಂದು ತರ ಇದಕ್ಕೆ ಚೂರ್ ಹತ್ರ ಕ್ಷತಿ ಅಂತ ಆಗುತ್ತೆ. ಇದು ಶ್ಯತಿ ಇದ್ದ ಹಾಗೆ ಅದು ಕ್ಷತಿ ಆಗುತ್ತೆ. ಕ್ಷತಿ ಕ್ಷತ. ಈಗ ಉದಾಹರಣೆಗೆ ದ್ರಕ್ಷ್ಯತಿ ದ್ರಕ್ಷ್ಯತಃ ದ್ರಕ್ಷ್ಯತಃ ದ್ರಕ್ಷ್ಯಂತಿ ದ್ರಕ್ಷ್ಯತಿ ದ್ರಕ್ಷ್ಯಥ ದ್ರಕ್ಷ್ಯಥ ದ್ರಕ್ಷ್ಯಾಮಿ ದ್ರಕ್ಷ್ಯಾವ ದ್ರಕ್ಷ್ಯಾಮಃ ಅಂತ ರೂಪ ಆಗುತ್ತೆ. ಈಗ ಪಠಿಷ್ಯತಿ ನೋಡೋಣ. ಪಠಿಷ್ಯತಿ ಪಠಿಷ್ಯತಃ ಪಠಿಷ್ಯಂತಿ ಪಠಿಷ್ಯಸಿ ಪಠಿಷ್ಯಥ ಪಠಿಷ್ಯಥ ಪಠಿಷ್ಯಾಮಿ ಪಠಿಷ್ಯಾವಃ ಪಠಿಷ್ಯಾಮಃ ಅಂತ. ಇದು ಸ್ಯ ಶ್ಯ ಕ್ಷ್ಯ ಅನ್ನುವ ಮೂರು ತರದ ರೂಪಗಳು ಈ ಮಧ್ಯದಲ್ಲಿದ್ರೆ ಅದಕ್ಕೆ ಲೃಟ್ ಅನ್ನುವ ಭವಿಷ್ಯದ ಅರ್ಥದ ಪ್ರಯೋಗ ಇದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಯಾವುದೇ ಪರಸ್ಮೈ ಪದದ ಧಾತುಗಳು ಆದಾಗ ಈ ಶ ಕ್ಷ ಸ್ಯ ಅನ್ನೋದು ಲೃಟ್ ಭವಿಷ್ಯದ ಅರ್ಥವನ್ನು ಹೇಳುತ್ತೆ ಅಂತ ಅರ್ಥ. ಮುಂದೆ ನಾವು ನೋಡುವಂಥದ್ದು ವಿಧಿಲಿಂಗಕಾರದ ರೂಪ. ವಿಧಿಲಿಂಗ್ ಅನ್ನುವುದು ಸಾಮಾನ್ಯವಾಗಿ ಎಲ್ಲರೂ ಮಾಡತಕ್ಕದ್ದು ಅನ್ನೋ ಅಭಿಪ್ರಾಯದಲ್ಲಿ ಹೇಳುವಂಥದ್ದು. ಇದು ಎಲ್ರಿಗೂ ಸಂಬಂಧಪಡುತ್ತೆ. ಈಗ ಲೋಟ್ ಅಲ್ಲಿ ಅದು ಯಾವಾಗ ಬರುತ್ತೆ ಅಂತ ನಮಗೆ ಗೊತ್ತಾದ್ರೆ ಲೋಟ್ ಲಕಾರ ಅನ್ನೋದು ಆದೇಶವನ್ನ ಮಾಡುತ್ತೆ. ಮಾಡು, ತಿನ್ನು, ಓಡು, ಕುಣಿ, ನಲಿ, ಹೊರಡು, ಬಾ ಅಂತೆಲ್ಲ ಹೇಳುವ ಅಥವಾ ಅವನು ಮಾಡ್ಲಿ, ಇವನು ತಿನ್ಲಿ ಅಂತ ಹೇಳುವಂಥದ್ದು. ಅಥವಾ ನೀನು ಮಾಡು, ನಾನು ಮಾಡುವವನಾಗುವೆನು, ನನ್ನಿಂದ ಮಾಡೋಣವಾಗಲಿ ಅಂತೆಲ್ಲ ಏನೋ ವಿಚಿತ್ರವಾಗಿ ಹೇಳುದಿದ್ರು. ಸಂಸ್ಕೃತದಲ್ಲಿ ಅಹಂಕಾರವಾಣಿ, ಅದು ನನಗೆ ನಾನೇ ಆದೇಶ ಮಾಡಿಕೊಂಡು ಹೇಳುವ ಮಾತು. ಅಹಂ ಪಠಾಣಿ, ನಾನು ಓದಬೇಕಿದೆ, ಅದರಿಂದ ನನಗೆ ನಾನೇ ಹೇಳಿಕೊಳ್ಳುವುದು. ಆದರೆ ಜನರಲ್ಲಿ ಪ್ರತಿ ಯಾರೋ ಒಬ್ಬರನ್ನು ಉದ್ದೇಶಿಸಿ ಹೇಳುವ ಹಾಗಿಲ್ಲ, ಹೇಳುವುದಿಲ್ಲ. ದೇಶಾದ್ಯಂತ ಜನರು ನಾಳೆ ಸಂಜೆ 5 ಗಂಟೆಗೆ ಗಂಟೆಯನ್ನು ಬಾರಿಸಿ ಅಂತ ಹೇಳಬೇಕಿದೆ. ಬಾರಿಸುವಂತಾಗಲಿ ಅಥವಾ
ಪಾಲಿಸಬೇಕಾಗುತ್ತದೆ ಅನ್ನೋದನ್ನು ಹೇಳುವಾಗ ಈತ್ ಈತಾಂ ಈಯುಹು, ಅದು ಈಯುಸ್ ಅನ್ನೋದು ಸಕಾರ ವಿಸರ್ಗ ಆಗುತ್ತೆ. ಈಸ್ ಈತಂ ಈತ, ಈರ್ಯಂ ಈವ ಈಮ, ಅದು ಈರ್ಯಂ ಅಂತ ಎಲ್ಲ ಕಡೆ ಆಗೋದಿಲ್ಲ, ಎಲ್ಲೋ ಕೆಲವು ಕಡೆ ಒಂದೆರಡು ಕಡೆ ಆಗ್ಬೋದು ಅಷ್ಟೇ. ಅದು ಈಯಂ ಈವ ಈಮ ಅಂತ ರೂಪ. ಅದನ್ನು ಭವ ಭೂತಾತು ಆದರೆ ಭವ, ಪಠಧಾತು ಆದರೆ ಪಠ, ಯಜಧಾತು ಆದರೆ ಯಜ, ಏತ್ ಅಂತ ಸಾಮಾನ್ಯ ಗುರುತಿಸ್ಲಿಕ್ಕೆ ನಮ್ಗೆ ಸುಲಭ. ಏತ್ ಅಂತ ಅನ್ನೋದು ಗುಣವಾದ ಬಳಿಕದ ರೂಪ. ಈತ್ ಅಂತಿದ್ದಾಗ ಅದು ಪ್ರತ್ಯಯದ ರೂಪ, ಏತ್ ಅಂತಾದಾಗ ನಮಗೆ ಗುರುತಿಸ್ಲಿಕ್ಕೆ ಸುಲಭ ಆಗುವ ರೂಪ. ಭವೇತ್, ಗಚ್ಚೇತ್, ಹರೇತ್, ವದೇತ್, ಯಜೇತ್, ಸ್ಮರೇತ್, ಅದರ ಚೂರು ವ್ಯತ್ಯಾಸದ ರೂಪ ಇನ್ನೊಂದು ಆತ್ಮನೇ ಪದದಲ್ಲಿ ಬರುತ್ತೆ. ಈಗ ಇಷ್ಟು ಸಾಕು, ಈಗ ನೋಡೋಣ. ಭವೇತ್ ಭವೇತಾಂ ಭವೇಯು, ಭವೇಹೇ ಭವೇತಂ ಭವೇತ, ಭವೇಯ ಭವೇವ ಭವೇಮ. ಅದೇ ತರ ಇನ್ನೊಂದು ನೋಡೋದಾದ್ರೆ ಸ್ಮರೇತ್ ಸ್ಮರೇತಾಂ ಸ್ಮರೇಯು, ಸ್ಮರೇಹೇ ಸ್ಮರೇತಂ ಸ್ಮರೇತ, ಸ್ಮರೇಯಂ ಸ್ಮರೇವ ಸ್ಮರೇಮ. ಇಷ್ಟು, ಇದು ಐದೀಗ ಸದ್ಯಕ್ಕೆ ನಮಗೆ ಆತ್ಮನೇ ಪದದ್ದು. ಮತ್ತೆ ನೋಡೋಣ ಇನ್ನೊಂದು ದಿವಸ. ಇಷ್ಟನ್ನು ಮಾತ್ರ ಚೆನ್ನಾಗಿ, ಯಾಕಂದ್ರೆ ಇಷ್ಟು ಕೂಡ ಇಲ್ಲಿ ತನಕ ನಮಗೆ ಪಾಠಗಳಲ್ಲಿ ಬಂದು ಹೋಗಿದೆ. ಅದರಲ್ಲಿ ವಿಧಿಲಿಂಗ್ ಒಂದು ಬಹುಶಃ ಮುಂದೆ ಬರುತ್ತೆ, ಅದರ ತನಕದ್ದೆಲ್ಲದ್ದು ನಮಗೆ ಪ್ರಯೋಗ ಬಂದಿದೆ. ಇದರ ಧಾತುವಿನ ಅಂತೆ, ಇದರ ಇದೇ ಧಾತುವಿನಂತೆ ನಮಗೆ ಪಾಠದಲ್ಲಿ ಆರಂಭದಲ್ಲಿ ಎಲ್ಲೆಲ್ಲಿ ಬಂದಿದೆ ಅದೆಲ್ಲವನ್ನು ಕೂಡ ಒಂದ್ಸರ್ತಿ ಈ ಐದು ಪ್ರಯೋಗಗಳಲ್ಲಿ ಅದು ಹೇಗೇಗಾಗುತ್ತೆ. ಒಬ್ಬೊಬ್ಬರು ಒಂದೊಂದು ಧಾತು ಬರೀರಿ, ಆವಾಗ ನಾನು ಈ ಧಾತು ಬರೀತೇನೆ ಅಂತ ಒಂದು ಗುಂಪಲ್ಲಿ ಹಾಕಿ ಅದಕ್ಕೆ ಮಾತ್ರ ಈ ಐದು ರೂಪ ಬರೀರಿ. ಪ್ರತಿಯೊಬ್ರು ಬರೆದ್ರೆ ಮಾತ್ರ ಅದು ಎಲ್ರಿಗೂ ಒಂದೊಂದ್ಸಲ ಅಷ್ಟು ರಿಪೀಟ್ ಆಗುತ್ತೆ. ಯಾರೋ ಬರೀ ಅವರಿಬ್ರು ಮಾತ್ರ ಬರೆಯುವುದು ಆಗಿ ಬಿಟ್ರೆ ಸಮಯ ತಗೊಳ್ಳಿ, ಏನು ನಾನು ಈಗ ಈ ಕ್ಷಣಕ್ಕೆ ಆಗ್ಬೇಕು ಅಂತ ಹೇಳೋದಿಲ್ಲ. ಒಂದು ವಾರದಲ್ಲಿ ನಡುವಿನದ್ದು ಎಲ್ಲೇ ಆದರೂ ಸರಿ, ಅದು ಬರ್ತು ಅಭ್ಯಾಸ ಮಾಡಿದರೆ ಮಾತ್ರ ದಾಖಲೆ ಉಳಿಯುತ್ತೆ, ಮನಸ್ಸಿನಲ್ಲಿ ಅದರ ಧಾರಣೆ ಆಗುತ್ತೆ. ಅಪಠತ್ ಅಂತ ನಾವು ಅಲ್ಲಿಯೇ ನೋಡಿದ್ವಿ, ಅದರಿಂದಾಗಿ ಅದೇ ಧಾತುವಿನ ಲಂಗ್ಲಕಾರದ ರೂಪವನ್ನು ಇಲ್ಲಿ ಕೊಟ್ಟಿದ್ದಾರೆ. ಅದನ್ನೇ ಅಭವತ್ ಅಂತ ಓದ್ಕೊಳ್ಳೋದಾದ್ರೆ ನಾವು ಒಂದ್ಸಲ ಅಭವತ್ ಅಭವತಾಂ ಅಭವನ್, ಅಭವ ಅಭವತಂ ಅಭವತ, ಅಭವಂ ಅಭವಾವ ಅಭವಾಮ. ಮುಂದೆ ಲಂಗ್ಲಕಾರದ ರೂಪಗಳಿಂದ ವಾಕ್ಯಗಳನ್ನ ತುಂಬಿಸಿ ಅಂತ ಹಾಕಿದ್ದಾರೆ. ಅದರ ವಾಕ್ಯ ಓದೋಣ, ನಾನು ವಾಕ್ಯ ಓದ್ತೇನೆ, ಉತ್ತರ ಹೇಳಿ. ಅಹಂ ಹ್ಯಹ ಪಾಠಂ ಪಠ್, ಪಠ ಅನ್ನೋ ಧಾತುವಿನ ಲಂಗ್ಲಕಾರದ ರೂಪ ಬರೀಬೇಕು. ಸರ್, ನಾನು ಓದುವಾಗ ಅರ್ಧ ಅದರ ಓದುವ ಶೈಲಿಯಿಂದ ನಿಮ್ಗೆ ಉತ್ತರ ಗೊತ್ತಾಗಿರುತ್ತೆ. ಪಾಠವು ನಾವೇ ಓದಿ ಅರ್ಥ ಮಾಡಿಕೊಳ್ಳುದು, ಅದಿನ್ನು ಸ್ವಲ್ಪ ನಮಗೆ ಅಭ್ಯಾಸ ಆಗ್ಬೇಕಾದ್ದು. ಸದ್ಯಕ್ಕಂತೂ ನಾನು ಓದ್ತಾ ಇದ್ದೇನೆ. ಏನಾಗ್ಬೇಕು? ಪಠ ಧಾತುವಿನ ಲಂಗ್ಲಕಾರದ ರೂಪ. ಅಪಠಂ. ಅದ್ಯಾಕೆ ಅಪಠತ್ ಹೇಳಿಲ್ಲ ನೀವು, ಅಪಠಂ ಹೇಳಿದ್ರಿ? ಅಹಂ ಅಂದ್ರೆ ಉತ್ತಮ ಪುರುಷ. ನಾವು ಆ ವಾಕ್ಯ ಪ್ರಯೋಗ ಮಾಡುವಾಗ್ಲೆ ನನ್ನ ತಲೆಯೊಳಗೆ ಅದರ ಮೂರು ಸ್ತರದಲ್ಲಿ ಬರುವ ರೂಪಗಳ ವ್ಯತ್ಯಾಸ ಗೊತ್ತಾಯಿತು ಅಂತಂದ್ರೆ ನಾವು ಮುಂದೆ ಇನ್ನೂ ಹೆಚ್ಚಿನ ಅಭ್ಯಾಸಕ್ಕೆ ಅಣಿಯಾಗಿದ್ದೇವೆ ಅಂತ ಅರ್ಥ. ತಯಾರಾಗಿದೆ ನಮ್ಮ ಮನಸ್ಸು ಅಂತ ಗೊತ್ತಾಗುತ್ತೆ. ಮಾಳವಿಕಾ ವೀಣಾಂ ಡ್ಯಾಶ್, ಮಾಳವಿಕೆಯು ವೀಣೆಯನ್ನು ಡ್ಯಾಶ್. ಅವದತ್ ಅವಾದತ್. ಇನ್ಯಾರದಾದ್ರೂ ಇದೆ ಉತ್ತರ?
ಇದು ಹಿಂದೆ ಪಾಠದಲ್ಲಿ ಬಂದಿತ್ತಾದ್ರಿಂದಾಗಿ ಅವ್ರು ಕೇಳಿದ್ದಾರೆ. ವಾದತಿ ಅವ್ರು ಎಲ್ಲದಕ್ಕೂ ಲಂಗ್ ಅಂತ ಕೇಳಿದ್ದಾರೆ. ಅವಾದತಿ ಅವಾದ ಈಗ ಈ ರೂಪ ಬಿಟ್ಟು ಬೇರೆ ತರ ರೂಪ ಇದೆ ಅಂತ ಹೇಳೋರು ಯಾರಾದ್ರೂ ಇದ್ದೀರಾ? ಅವಾದ್ಯತ್ ಅಂತ ನೀವು ಆನ್ಸರ್ ಕೊಟ್ಟಿದ್ದೀರಿ, ನಾನು ತಪ್ಪಾಗಿ ಬರೆದಾಗ ಗ್ರೂಪಲ್ಲಿ ಹಾಕಿದಾಗ. ಅವಾದ್ಯತ್ ಅಂತ ಹಾಕಿದ್ರೆ ಯಕಾರ ಗಮನಿಸಲಿಲ್ಲ ಅನ್ಸುತ್ತೆ. ಅದು ಹಿಂದೆ ಬಂದಿದೆ ವಾದಯತಿ ಅಂತ, ಲಕಾರ ಲಟ್ಲಕಾರ ವಾದಯತಿ, ಬಾಳವಿಕ ವೀಣ ವಾದಯತಿ, ಇದು ಲಟ್ಲಕಾರ ಆಯ್ತು. ಈಗ ಹೇಳಿ ಲಂಗ್ ಏನಾಗ್ಬೇಕು? ಅವಾದ್ಯತ್ ಸರಿ, ಇನ್ನೊಂಚೂರು ಯೋಚನೆ ಮಾಡಿ. ನುಡಿಸಿದಳು ಬರಿಬೇಕು ಕಾಲ ನುಡಿಸಿದಳು. ನುಡಿಸಿದಳು ಅನ್ನೋ ಅಭಿಪ್ರಾಯ ನಿಮ್ಗೆ ಗೊತ್ತಾಗಿದೆ, ನಂಗೆ ಗೊತ್ತಾಗಿದೆ. ಶಬ್ದ ಮಾತ್ರ ಇನ್ನು ಸ್ವಲ್ಪ ಸರಿಯಾಗಬೇಕು. ಅವಾದಯತ್ ಅವಾದಯತ್ ಅಂತ ಆಗುತ್ತೆ. ವಾದಯತಿ ಅಂತ ಬಂದ್ಮೇಲೆ ಅವಾದಯತ್, ಚೋರಯತಿ ಅಚೋರಯತ್, ಲೇಖಯತಿ ಅಲೇಖಯತ್, ಸ್ಮಾರಯತಿ ಅಸ್ಮಾರಯತ್, ಹಾಗೆ ವಾದಯತಿ ಅವಾದಯತ್. ವದ ಅಂತ ಬಂದಿದ್ರೆ ಅವದತ್ ಸರಿ ಆಗ್ತಿತ್ತು. ವಾದ ಅಂತ ಬಂದಿರೋದ್ರಿಂದ ಅದೊಂಚೂರು ಧಾತು ಬೇರೆ ತರ. ನಮ್ಗೆ ವಾದಯತಿ ಅನ್ನೋದೊಂದು ಸತ್ಯ ಕಿವಿಗೆ ಬಿದ್ದಿದೆ, ಆದ್ರಿಂದ ಅವರು ಅದನ್ನು ಕೇಳಿದ್ದಾರೆ. ಗುರು ಇಮಾಂ ಕಥಾಂ ಡ್ಯಾಶ್, ಗುರುಗಳು ಈ ಕಥೆಯನ್ನು ಕಥ ಅಕಥಯತ್ ಕಥಯತ್ ಅಕಥಯತ್, ಕಥನ ಮಾಡಿದರು ಹೇಳಿದರು ಅಕಥಯತ್, ಸಮೀಚೀನ. ಜನಾಹ ಡ್ಯಾಶ್ ಆಗಮ, ಆಗಚ್ಛನ್ ಜನಾಹ ಆಗಚ್ಛನ್ ಆಗಚ್ಛನ್ ಬಹುವಚನ. ಆಗಚ್ಛನ್ ಬಂದರು, ಆಗಚ್ಛನ್. ಅದು ಗಮಧಾತುವಿಗೆ ಗಚ್ಚ ಅನ್ನೋ ಒಂದು ಆದೇಶ ಬರುತ್ತೆ, ಅಂದರೆ ಸ್ವಲ್ಪ ರೂಪ ವ್ಯತ್ಯಾಸ ಆಗುತ್ತೆ ಲಂಗಲ್ಲಿ, ಲಟ್ಟಲ್ಲಿ ಮತ್ತೆ ಲಂಗಲ್ಲಿ. ಉಳಿದ ಕಡೆ ಎಲ್ಲ ಗಮಧಾತುವಿನ ಜೊತೆಗೆ ರೂಪ ಆಗುತ್ತೆ. ಈಗ ಜಗಾಮ ಜಗ್ಮತುಗು ಜಗ್ಮುಗು, ಅಲ್ಲಿ ಗಚ್ಚ ಧಾತುವಿನ ರೂಪ ಇಲ್ಲ, ಅಂದ್ರೆ ಗಚ್ಚ ಅಂತ ರೂಪ ಬರುವುದಿಲ್ಲ, ಗಮಧಾತುವಿನ ರೂಪವೇ ಆಗುತ್ತೆ. ಆದರೆ ಎರಡು ಕಡೆ ಮಾತ್ರ ಸ್ವಲ್ಪ ವ್ಯತ್ಯಾಸ ಇದೆ, ಅದು ಆ ಧಾತುವಿನದ್ದು ವಿಶೇಷತೆ. ಇನ್ನೊಂದೆರಡು ಧಾತು ಆಗಿದೆ. ಈಗ ದಾತಿ ಅನ್ನೋದನ್ನ ಯಚ್ಛತಿ ಅಂತಾನು ಬದಲಾಯಿಸ್ತಾರೆ, ದಾ ಧಾತುವಿಗೆ ಯಚ್ಛ ಅನ್ನೋ ರೂಪ ಬರುವಂಥದ್ದು. ಇಲ್ಲಿಗೆ ಈ ಪಾಠದ ಅಭ್ಯಾಸವನ್ನ ನಾವು ನೋಡಿದ್ದಾಗಾಯ್ತು. ಅದರ ಗ್ರೋಸರಿಯನ್ನ ಒಂದ್ಸರ್ತಿ ಗಮನಿಸಿ, ವಾಮಹಸ್ತ ದಕ್ಷಿಣ ಹಸ್ತ ಅಂಗುಲಿ ದರ್ಶಯ ಅಂದ್ರೆ ಇದು ತೋರಿಸು, ದರ್ಶಯತಿ ಅದರ್ಶಯತ್, ಇಲ್ಲಿ ಲೋಟ್ ಲಕಾರದಲ್ಲಿ ದರ್ಶಯ, ಲಿಖಾಮಿ ಉತ್ತಿಷ್ಠ ಎದ್ದೇಳು, ಪಾಣಿಹಿ ವಿಷಯಾಃ ವಿವಿಧಾಃ ಬಗೆ ಬಗೆಯ, ರೇಖಾಃ ಸ್ಪೃಶ ಮುಟ್ಟು, ಪ್ರಭಾತಂ ಸುಪ್ರಭಾತಂ ಅಂತ ಹೇಳ್ತೀವಲ್ಲ ಅದೇ, ಧರಾಮಃ ಪೊರುವೆವು, ಮಹ ಅಂತ ಬಂದದ್ರಿಂದ ಪಠಾಮಹ ಧರಾಮಹ, ಧರ ಅಂತ ಅನ್ನೋದು ಹೊರುವುದು ಅನ್ನುವ ಅರ್ಥದಲ್ಲಿ. ಸರಿ, ಮುಂದಿನ ಪಾಠ. ಅಚ್ಛಾ, ಒಂದು ಆಚಾರ ಪ್ರಶ್ನೆ. ಹೇಳಿ. ಸ್ಪೃಶ ಸ್ಪೃಶ ಇದೆಯಲ್ಲ, ಅದು ಲೋಟ್ ಲಕಾರ ಆಗತ್ತೆ ಮತ್ತೆ ಇನ್ನೊಂದು ಆಗತ್ತಾ? ಇಲ್ಲ, ಆದೇಶನೂ ಆಗ
ಅದೇ ಲೋಟ್ ಅನ್ನೋದೇ ಆದೇಶ. ಅದೇ ಇದು ಟಚ್, ಇದಂದ್ರೆ ಸ್ಪೃಶ ಅಂದ್ರೆ ಮುಟ್ಟು ಅಂದ್ರೆ ಆದೇಶ ಅನ್ನೋದು, ಇದನ್ನು ಹೌದು, ಮುಟ್ಟು. ಅದು ಲೋಟ್ ಲಕಾರದ ಅರ್ಥ ಆದೇಶ. ಸರಿ ಅಚ್ಚಾ. ವಾಟ್ ಇಸ್ ದ ಆನ್ಸರ್ ಫಾರ್ ಜನಾಹ? ಐ ರೋಟ್, ಐ ಥಿಂಕ್ ಐ ರೋಟ್ ಇಟ್ ರಾಂಗ್. ಅಗಚ್ಚತ್ ಐ ರೋಟ್, ದಟ್ ಇಸ್ ರಾಂಗ್ ಇಸ್ಂಟ್ ಇಟ್? ಸ್ವಲ್ಪ ಸ್ವಲ್ಪ ತಪ್ಪು, ಅದು ಏಕವಚನ ಆಯಿತು, ಅಗಚ್ಛನ್ ಆಗುತ್ತೆ. ಅಗಚ್ಚನ್. ಗಚ್ಛನ್. ಓಕೆ, ಥ್ಯಾಂಕ್ ಯು. ಲೇಖನಂ, ಬರವಣಿಗೆ. ತಥಾ ಇತಿ, ಏವಂ, ಸಹ, ವಿನಾ, ಮಾ, ಇದಿಷ್ಟು ಪದಗಳ ಬಳಕೆಯ ಜೊತೆಗೆ ಈ ಪಾಠವನ್ನು ವಿವರಿಸಿದ್ದಾರೆ. ಇಷ್ಟು ಅವ್ಯಯಗಳು ಈ ಪಾಠದಲ್ಲಿ ಉಪಯೋಗ ಆಗಿದೆ ಅನ್ನೋದನ್ನು ಅವರು ಮೊದಲೇ ತಿಳಿಸಿದ್ದಾರೆ. ಅದರನ್ನು ಸುಮ್ಮನೆ ಒಂದು ಸರ್ತಿ ನೋಡೋಣ. ತಥಾ ಅಂದರೆ ಹಾಗೆ, ಇತಿ ಎಂಬುದಾಗಿ, ಏವಂ ಈ ರೀತಿಯಾಗಿ, ಸಹ ಜೊತೆಗೆ. ಈ ಸಹ ಅನ್ನೋದನ್ನ ನಾವು ಇನ್ನೊಂದು ತರ ಸಹ ಅಂತ ವಿಸರ್ಗ ಕೊಟ್ಟು ಬರೆಯುವುದನ್ನ ಕನ್ಫ್ಯೂಸ್ ಮಾಡ್ಕೊಳ್ತೇವೆ. ಹೇಳುವಾಗ ಬರೆಯುವಾಗ ಗೊತ್ತಾಗುತ್ತೆ, ಹೇಳುವಾಗ ಸಹ ವಾದ್ಯಂ ವಾದಯತಿ. ಸಹ ರಾತ್ರ ಸಹ ವಾದ್ಯಂ ವಾದಯತಿ. ಆಗ ಮೊದಲನೇ ಸಹ ಯಾವುದು, ಎರಡನೇ ಸಹ ಯಾವುದು ಗೊತ್ತಾಗಲ್ಲ. ಅದರಿಂದಾಗಿ ನಾವು ಪ್ರಯೋಗ ಮಾಡುವಾಗ ಸ ಪಿತ್ರ ಪುತ್ರ ಸಹ, ಇಲ್ಲಿ ಪಿತ್ರ ಸಹ ಅಂತ ಹೇಳುವಾಗ ನಮಗೆ ಗೊತ್ತಾಗುತ್ತೆ, ಆದರೆ ಸಹ ಅನ್ನು ಹೇಳುವಾಗ ವಿಸರ್ಗ ಹೋಗುತ್ತೆ ಕೆಲವು. ಒಟ್ಟು ವಾಕ್ಯ ಪ್ರಯೋಗ ಮಾಡಿದಾಗ ಸ ಪಿತಾ ಸಹ ಅಂತ ಆಗುತ್ತೆ ಹೊರತು ಸಹ ಅಂತ ಹೇಳಬೇಕಾಗಿಲ್ಲ, ಅಲ್ಲಿ ವಿಸರ್ಗ ಹೋಗುತ್ತೆ. ಕೆಲವು ಕಡೆ ವಿಸರ್ಗ ಹೋಗದೇ ಇರುವ ಪ್ರಸಂಗ ಇದ್ದಲ್ಲಿ ಆವಾಗ ನಾವು ಈ ಎರಡರ ನಡುವಿನ ಅಂತರವನ್ನ ಸರಿಯಾಗಿ ಗಮನಿಸಿ ಹೇಳಬೇಕಾಗುತ್ತೆ. ಇಲ್ಲಾಂದ್ರೆ ಯಾವ ಶಬ್ದಕ್ಕೆ ಯಾವ ಅರ್ಥ ಅಂತ ಗೊತ್ತಾಗೋದು ಕಷ್ಟ. ಇಲ್ಲಿ ಸಹ ಅಂದ್ರೆ ಜೊತೆಗೆ, ಇದಕ್ಕೆ ಪರ್ಯಾಯವಾಗಿ ಸಾಕಂ ಅಂತ ಶಬ್ದ ಬಳಸ್ತಾರೆ, ಸಾರ್ಥಂ ಅಂತ ಶಬ್ದ ಬಳಸ್ತಾರೆ, ಜೊತೆಗೆ ಅನ್ನುವ ಅರ್ಥದಲ್ಲಿ. ವಿನಾ ಇಲ್ಲದೆ, ತೇನ ವಿನಾ ತೃಣಮಪಿ ನ ಚಲತಿ, ಅವನಿಲ್ಲದೆ ಎಲೆಯೂ ಕೂಡ ಹುಲ್ಲೂ ಕೂಡ ಅಲ್ಲಾಡದು. ಮಾ ಬೇಡ ಅಂತ ಅರ್ಥ, ಮಾ ಮಾ ರೋದೀಹಿ, ಅಳಬೇಡ ಅಳಬೇಡ ಅಂತ ಹೇಳುವಾಗ ಮಾ ಅನ್ನುವ ಶಬ್ದ. ಇಷ್ಟು ಪ್ರಯೋಗ ಈ ಪಾಠದಲ್ಲಿ ಎಲ್ಲಿ ಬಂದಿದೆ ನೋಡ್ತಾ ಹೋಗೋಣ. ನಾನು ಯಾರಾದರೂ ಒಬ್ರು ವಾಕ್ಯ ಓದಿ, ಮೊದಲನೇ ಎರಡು ವಾಕ್ಯ. ಅಯಂ ಕಃ, ಅಯಂ ಕಃ, ಸಹ ಬಾಲಕ. ಆ ಚಿತ್ರದಲ್ಲಿ ಒಂದು ವ್ಯಕ್ತಿ ಇದ್ದಾನೆ, ಅದನ್ನ ಪ್ರಶ್ನಿಸುವ ರೀತಿಯಲ್ಲಿ ಈ ಸಾಲು ಬಂದಿದೆ. ಸರಿ, ಮುಂದಿನ ವಾಕ್ಯ. ತಸ್ಯ ನಾಮ ಕಿಂ? ತಸ್ಯ ನಾಮ ಕೃಷ್ಣ ಇತಿ. ಅವನ ಹೆಸರೇನು? ಅವನ ಹೆಸರು ಕೃಷ್ಣ ಎಂಬುದಾಗಿ. ನೆಕ್ಸ್ಟ್. ಸ ಕಿಂ ಕರೋತಿ? ಸ ಲಿಖತಿ. ಇಲ್ಲಿ ವಿಸರ್ಗವೇ ಇಲ್ಲ, ಅದರಿಂದಾಗಿ ತುಂಬಾ ಸಹಜವಾಗಿ ಹೇಳ್ಬೋದು ಸ ಅಂತ ನಿಲ್ಲಿಸ್ಬೇಕಾಗಿಲ್ಲ. ಸ ಕಿಂ ಕರೋತಿ, ಸ ಲಿಖತಿ ಹೇಳ್ಬೇಕು. ಆದ್ರೆ ಕೆಲವೊಂದ್ಸರ್ತಿ ಏನಾಗುತ್ತೆ ಅಂದ್ರೆ ಸಕಲಂ ಅಂತ ಶಬ್ದ ಇದೆ, ಸ ಕಲ ಅಂತನು ಸಕಲ ಅಂತನು ಡೌಟ್ ಬರುತ್ತೆ ಅನ್ನುವ ಸಾರ ಇದ್ದಾಗ ಅವಾಗ ನಾವು ಇಲ್ಲಿ ಸ್ವಲ್ಪ ಬಿಡಿಸಿ ಹೇಳಬೇಕಾಗುತ್ತೆ. ಸ ಕಿಂ ಕರೋತಿ, ಸ ಲಿಖತಿ ಅಂತ ಹಾಗೆ ಬಿಡಿಸಿದ್ರೆ ತೊಂದರೆ ಇಲ್ಲ. ಆದ್ರೆ ಸ ಅಂತ ಬಿಡಿ ವಿಸರ್ಗ ಹೇಳಬೇಕಾಗಿಲ್ಲ. ಸ ಕಿಂ ಕರೋತಿ, ಸ ಲಿಖತಿ. ಸರಿ, ಅವನು ಬರೆಯುತ್ತಾನೆ. ನೆಕ್ಸ್ಟ್. ಸ ಭ್ರಾತ್ರೇ ಪತ್ರಿಕಾಂ ಲಿಖತಿ, ತ್ವಂ ಕಿಂ ಲಿಖಸಿ? ಏನರ್ಥ ಸ್ವಭ್ರಾತ್ರೆ? ಐ ಆಮ್ ರೈಟಿಂಗ್ ಅ ಓ ಹಿ ಇಸ್ ರೈಟಿಂಗ್ ಅ ಲೆಟರ್ ಟು ಹಿಸ್ ಬ್ರದರ್.
लिखति? वॉट आर यू वॉट इज हिम राइट वॉट इज ही राइटिंग त्वं नीनु वॉट आर यू राइटिंग ओके ಕರೆಕ್ಟ್. ತ್ವಂ ಅನ್ನೋದು ನೀನು ಅನ್ನೋ ಶಬ್ದ. ನೆಕ್ಸ್ಟ್, अहम् लेखावली पुस्तके संस्कृत प्रतिलेखनं लिखामि ಅರ್ಥ? ನಾನು ಇದು ಕೆಳಗಡೆ ಕಾಪಿ ರೈಟಿಂಗ್ ಬುಕ್ ಅಂತ ಇತ್ತು ಅಂದ್ರೆ ಮರಳಿ ಮರಳಿ ಅದನ್ನೇ ಅಭ್ಯಾಸ ಪ್ರಾಕ್ಟೀಸ್ ಮಾಡಲಿಕ್ಕೆ ಮಾಡಿ. ಅಂತ ಹೌದು ಹೌದು. ಸಂಸ್ಕೃತ ಪ್ರತಿಲಿಖೇನಂ ಲಿಖಾಮಿ ಅಂದರೆ ಸಂಸ್ಕೃತ ಬರಿತಾ ಇದ್ದೀನಿ ಮತ್ತೆ ಅಂತನೋ ಅಂದ್ರೆ ಕಾಪಿ, ಓಕೆ ಸೊ ಸಂಸ್ಕೃತ ಕಾಪಿ ಸಂಸ್ಕೃತ ಬರಿತಾ ಕಾಪಿ ಇದ್ದೀನಿ. ರೈಟಿಂಗ್ ಬರಿತಿದ್ದೀನಿ ಕರೆಕ್ಟ್. ನೆಕ್ಸ್ಟ್. ಪ್ರತಿಲಿಖ ಪ್ರತಿಲೇಖನೇನ ಸರಿ, ಅಕ್ಷರಾಣಿ ಸುಂದರಾಣಿ ಭವಂತಿ. ಏನಂತ? ಪುನಃ ಪುನಃ ಬರೆಯುವುದರಿಂದ ಅಕ್ಷರಗಳು ಸುಂದರವಾಗುತ್ತವೆ. ಕೇವಲ ಸುಂದರ ಪುಸ್ತಕದಲ್ಲಿ ಮಾತ್ರ ಅಲ್ಲ, ನಮ್ಮ ಮನಸ್ಸಿನಲ್ಲೂ ಬುದ್ಧಿಯಲ್ಲೂ ಅದು ಸುಂದರವಾಗಿ ಅಚ್ಚೊತ್ತಿ ಉಳಿಯುತ್ತೆ. ಪುಸ್ತಕದಲ್ಲಿ ಬರೆದದ್ರಿಂದ ಅದು ಹೊರಗಿನ ಇನ್ನೊಬ್ಬರ ಓದಿಗೆ ಅನುಕೂಲ ಆಗುತ್ತೆ. ನಮ್ಮ ಬುದ್ಧಿಯಲ್ಲಿ ಮರಳಿ ಓದುವುದರಿಂದ, ಸರಿಯಾಗಿ ಅಚ್ಚೊತ್ತು ಬೀಳುವುದರಿಂದ, ಮತ್ತೆ ಮರೆತು ಹೋಗದ ಹಾಗೆ ಅದು ದಾಖಲೆಯಾಗಿ ಉಳಿಯುವುದಕ್ಕೆ ಮತ್ತೆ ಮತ್ತೆ ಓದುವುದು ಅಥವಾ ಮತ್ತೆ ಮತ್ತೆ ಬರೆಯುವುದು ತುಂಬಾ ಅವಶ್ಯಕ ಅಂತ ಹೇಳಿದ ಹಾಗಾಯ್ತು. ನೆಕ್ಸ್ಟ್. ತವ ನಾಮ ಕಿಂ ನಿನ್ನ ಹೆಸರು ಏನು ನೆಕ್ಸ್ಟ್. ಮಮ ನಾಮ ರಾಘವ ಇತಿ ನನ್ನ ಹೆಸರು ರಾಘವ ಇತಿ ಅಂದ್ರೆ ಎಂಬುದಾಗಿರುತ್ತದೆ ರಾಘವ ತ್ವಂ ಕಸ್ಮಾತ್ ನ ಲಿಖಸಿ ಎಲೆ ರಾಘವನೇ, ಏ ರಾಘವ ನೀನು ಯಾಕೆ ಬರೀಲಿಲ್ಲ ಅಂತ ಅಕಸ್ಮಾತ್ ಅಕಸ್ಮಾತ್ ನಲ್ಲಿ ಕಸ್ಮ ಯಾಕೆ ಬರಿತಾ ಇಲ್ಲ ನೀನು? ಸ್ಮಾರ್ಟ್ ಅದಕ್ಕೊಂದು ಕಾರಣ ಕೊಡ್ತಾನೆ. ನೆಕ್ಸ್ಟ್. ಆರ್ಯ ಮಮ ಲೇಖನಿ ನಾಸ್ತಿ ನಾಸ್ತಿ ಕರೆಕ್ಟ್. ಏನು ಏನರ್ಥ? ಆರ್ಯ ಪೂಜ್ಯರೇ, ಮಮ ನಾನು ಕನ್ನಡದಲ್ಲಿ ಆಗುವಾಗ ಅಂದ್ರೆ ಸಂಸ್ಕೃತದ ಪದದ ಪ್ರಯೋಗದ ಕನ್ನಡ ಪ್ರಯೋಗದ ನಡುವೆ ಒಂದು ಅಂತರ. ನಾವು ಸಾಮಾನ್ಯ ಚೂರು ಹಿರಿಯರು ಅಂತಾದಾಗ ಒಬ್ರಿಗೇನೆ ಬಹುವಚನ ಬಳಸ್ತೀವಿ. ಸಂಸ್ಕೃತದಲ್ಲಿ ಹಾಗೆ ಬಹುವಚನ ಬಳಸುವ ಕ್ರಮ ಇಲ್ಲ ದೊಡ್ಡವರಿಗೆ, ಕೇವಲ ಗುರುಗಳಿಗೆ, ದೇವರಿಗೆ, ನೇರ ನಮ್ಮ ಗುರುಗಳು ಮತ್ತು ದೇವರಿಗೆ ಮಾತ್ರ ಬಹುವಚನ ಬಳಸ್ಬೇಕು. ನಿಜವಾಗಿ ತುಂಬಾ ತಪ್ಪು ಬಳಸ್ತಾರೆ ಕನ್ನಡದ ಪ್ರಭಾವದಿಂದ. ಈಗ ಕನ್ನಡದ ಪ್ರಭಾವದಿಂದ ಇಂಗ್ಲಿಷ್ ಮಾತಾಡುದು, ಕನ್ನಡ ಪ್ರಭಾವದಿಂದ ತಮಿಳ್ ಮಾತಾಡುದು, ಅಥವಾ ತಮಿಳ್ ಪ್ರಭಾವದಿಂದ ಕನ್ನಡ ಮಾತಾಡುದು ಅಂತ ನಾವು ಹೇಗೆ ನೋಡ್ತೇವೆ, ಹಾಗೆ ಕನ್ನಡದ ಪ್ರಭಾವದಿಂದ ನಾವು ಸಂಸ್ಕೃತ ಮಾತಾಡುವಾಗ ಒಬ್ರೇ ಬಂದ್ರು ಆಗಚ್ಚನ್ ಆಗಚ್ಚಂತಿ ಅಂತ ನಾವು ಬಹುವಚನ ಹೇಳ್ತೇವೆ. ಅದು ಸಂಸ್ಕೃತ ಗೊತ್ತಿದ್ದವರಿಗೆ ನಗೆಗೆ. ಈಗ ಹೀ ಈಸ್ ಮೈ ಫಾದರ್, ಅದನ್ನು ನಾವು ಯಾವತ್ತೂ ಕೂಡ ಬಹುವಚನದಲ್ಲಿ ಹೇಳಬಾರದು. ಹೇಗೋ ಹಾಗೇನೆ ಸಂಸ್ಕೃತದಲ್ಲೂ ಕೂಡ ಆ ಬಹುವಚನಕ್ಕೆ ಪರ್ಯಾಯವಾಗಿ ಸಂಸ್ಕೃತದಲ್ಲಿ, ಕನ್ನಡ ಇಂಗ್ಲಿಷ್ ನಲ್ಲಿ ಆಗುವಾಗ ಅದಕ್ಕೆ ಆ ರೀತಿಯಾದ ಒಂದು ಗೌರವ ಸೂಚಕವಾದ ಪದ ಇದೆಯೋ ನನಗೆ ಗೊತ್ತಿಲ್ಲ, ಮೋಸ್ಟ್ಲಿ ಇದ್ದಾಗಿಲ್ಲ. ಆದರೆ ಸಂಸ್ಕೃತದಲ್ಲಿ ಆ ಬಹುವಚನಕ್ಕೆ ಒಂದು ಸಮಾಧಾನ ಕೊಡುವಂತಹ ರೀತಿಯ ಪ್ರಯೋಗಗಳಿವೆ. ಈಗ ಆರ್ಯ ಅನ್ನೋದು ಅದು ಪೂರ್ತಿ ಗೌರವ ಕೊಟ್ಟಾಯಿತು, ಆ ಬಹುವಚನದ ಭಾವ ಅಲ್ಲಿ ಬಂದಾಯಿತು. ಪೂಜ್ಯನೇ ಆರ್ಯ, ಮಮ ಲೇಖನಿ ನಾಸ್ತಿ. ಏನಂತ? ತನ್ನ ಪೆನ್ನು ಪೆನ್ನು ಇಲ್ಲ, ಇಲ್ಲ ನನ್ನ ಹತ್ರ ಪೆನ್ ಇಲ್ಲ ಅಂತ ತಾತ್ಪರ್ಯ. ನಮ್ಮ ಲೇಖನಿ ನಾಸ್ತಿ, ನನ್ನ ಪೆನ್ನು ಇಲ್ಲ ಅಂದ್ರೆ ಇಲ್ಲಿ ಬೇರೆಯವ್ರ ಹತ್ರ ಪೆನ್ ಇರ್ಬೋದು, ನನ್ನ ಹತ್ರ ಬರಲಿಕ್ಕೆ ನಂದೇ ಆದ ಒಂದು ಪೆನ್ನು
ಇಲ್ಲ. ಮುಂದೆ ಲೇಖನ್ಯ ಸಾರಿ ಹೇಳಿ ಹೇಳಿ. ಲೇಖನ್ಯ ಬಿನಾ ಬಿನಾ ಕಥಂ ಲಿಖಾಮಿ, ಪೆನ್ ಇಲ್ದೆ ನಾನು ಹೇಗ್ ಬರೀಲಿ ಅಂತ ಕೇಳ್ತೀನಿ. ಅಲ್ಲಿ ವಿನಾ ಅನ್ನೋ ಶಬ್ದ ಬಂತು, ಗಮನಿಸಿ. ವಿನಾ ಅನ್ನೋದು ಅದು ಬಂತು ಅಂದ್ರೆ ಅದರ ಜೊತೆಗಿರುವ ಶಬ್ದಕ್ಕೆ ಯಾವುದು ಇಲ್ಲ ಅಂತ ನಾವು ಹೇಳ್ತಿದ್ದೇವೋ ಆ ಶಬ್ದಕ್ಕೆ ಒಂದೋ ದ್ವಿತೀಯ, ಒಂದೋ ತೃತೀಯ, ಒಂದೋ ಪಂಚಮಿ ಬರುತ್ತೆ. ಸದ್ಯಕ್ಕೆ ನೀವು ತೃತೀಯ ನೆನ್ಪಿಟ್ಕೊಳ್ಳಿ ಸಾಕು. ತೇನ ವಿನಾ ಅಂತ ನಾನು ಹಿಂದೆನೂ ಒಂದು ಉದಾಹರಣೆ ಕೊಡುವಾಗ ಹೇಳಿದೆ, ಅವನಿಲ್ಲದೆ ಅಂತ ಅದರ ಅರ್ಥ. ಅದನ್ನ ನಾವು ಕನ್ನಡದಲ್ಲಿ ಲೇಖನ್ಯ ವಿನಾ ಅನ್ನೋದನ್ನ ತೃತೀಯ ವಿಭಕ್ತಿ ಸೇರಿಸ್ಕೊಂಡು ಎಲ್ಲ ಮಾತಾಡಿದರೆ ಚೆನ್ನಾಗಿರಬೇಕು. ಲೇಖನಿಯಿಂದ ಇಲ್ಲದೆ ಅಂತ ಏನೋ ಹೇಳಬೇಕು, ಅದರ ಅರ್ಥ ಒಟ್ಟು ಲೇಖನ್ಯ ವಿನಾ, ಲೇಖನಿ ಇಲ್ಲದೆ, ಬರವಣಿಗೆಗೆ ಬೇಕಾದ ಪೆನ್ನು ಇಲ್ಲದೆ ಅಂತ ಅರ್ಥ. ಆ ಇಲ್ಲದೆ ಅನ್ನೋದಕ್ಕೆ ವಿನಾ ಅನ್ನುವ ಶಬ್ದ ಪ್ರಯೋಗ ಬಂದಾಗ ಯಾವುದನ್ನು ನಾವು ಇಲ್ಲದೆ ಅಂತ ಹೇಳಿಕೊಟ್ಟಿದ್ದೀವೋ ಆ ಶಬ್ದಕ್ಕೆ ಮಾತ್ರ, ಸುಮ್ಮನೆ ಅದರ ಪಕ್ಕದಲ್ಲಿ ಇದ್ದ ಎಲ್ಲಾ ಶಬ್ದಗಳಿಗೆ ತೃತೀಯ ಬರಲ್ಲ. ಯಾವುದನ್ನು ನಾವು ಇಲ್ಲ, ಪುಷ್ಪೇಣ ವಿನಾ ಪೂಜಾ ನ ಪ್ರಚಲತಿ. ಪೂಜೆಗೆ ಹೂವಿಲ್ಲ ಅನ್ನೋದು ಹೇಳಬೇಕಾದಾಗ, ಅಂದ್ರೆ ಪೂಜೆ ನಡೆಯುವುದಿಲ್ಲ ಅಂತ ಹೇಳಬೇಕಾದಾಗ ಪುಷ್ಪ ಇಲ್ಲದೆ ಅನ್ನೋದನ್ನ ಹೇಳಲಿಕ್ಕೆ ಪುಷ್ಪೇಣ ವಿನಾ ಅನ್ನೋದನ್ನ ಹೇಳ್ತಾರೆ. ಸರಿ, ವಿನಾ ಅನ್ನೋದು ಒಂದು ಕಡೆ ಬಂತು, ಮತ್ತು ಒಂದ್ ಎರಡು ಮೂರು ಕಡೆ ಪ್ರಯೋಗ ಆಗುತ್ತೆ. ಕಥಂ ಲಿಖಾಮಿ, ಹೇಗೆ ಬರೆಯಲಿ ಅಂತ ಆ ಪ್ರಶ್ನೆ. ನೆಕ್ಸ್ಟ್, ಭದ್ರ ತ್ವಂ ಪ್ರತಿದಿನಂ ಲೇಖನ್ಯಾ ಪುಸ್ತಕೇನ ಚ ವಿನಾ ಪಾಠಾಲಯಂ ಆಗಚ್ಛಸಿ ಏವಂ ಮಾ ಕುರು. ಭದ್ರ ಏನದು ಭದ್ರ ಅಂದ್ರೆ ಜೋಕೆ ಅಂತನ ಹುಷಾರು ಹುಷಾರು ಭದ್ರ ಅಲ್ಲ, ಅದು ಕನ್ನಡದಲ್ಲಿ ನಾವು ಭದ್ರ ಭದ್ರ ಹೋಗುವಾಗ ಅಂತ ಹೇಳ್ತೀವಲ್ಲ, ಹಾಗಲ್ಲ. ಇದು ಮಗನೇ ಭದ್ರ ಅಂದ್ರೆ ಮಂಗಳಕರನೇ, ಅಂದ್ರೆ ಬೈತಾ ಇಲ್ಲ ವಾಪಸ್ ಗುರುಗಳು ಅನಂತ ಪುಸ್ತಕ ಇಲ್ಲ ಪೆನ್ ಇಲ್ಲ ಅಂತ ಅವ್ನು ಹೇಳಿದ ತಕ್ಷಣ ಅವನನ್ನ ಬೈತಿಲ್ಲ. ಭದ್ರ ಅನ್ನೋದು ಸಂಸ್ಕೃತದಲ್ಲಿ ಅಂದ್ರೆ ದೊಡ್ಡವರು ಚಿಕ್ಕವರಿಗೆ ಕೂಸಿ ಹೊಡಿಬೇಕಲ್ಲ, ಅಥವಾ ಅವನನ್ನ ತನ್ನ ಕಡೆಗೆ ಆತ್ಮೀಯವಾಗಿ ಎಳೆದುಕೊಳ್ಬೇಕಲ್ಲ, ಅದಕ್ಕೋಸ್ಕರ ಅದನ್ನ ಶಬ್ದವನ್ನು ಪ್ರಯೋಗ ಮಾಡುವ ಕ್ರಮ ಭದ್ರ ಮಂಗಳಕರನೇ. ಭದ್ರೆ ಅಂತ ಸ್ತ್ರೀಲಿಂಗ ಆಗಿದ್ರೆ, ಪುಲ್ಲಿಂಗ ಆಗಿದ್ರೆ ಭದ್ರ ಮಂಗಳ ಸೌಮ್ಯ ಅಂತೆಲ್ಲ ಶಬ್ದ ಪ್ರಯೋಗ ಮಾಡ್ತಾರೆ. ಹೇ ಸೌಮ್ಯ, ಮಂಗಳಕರನೇ, ತ್ವಂ ನೀನು, ಪ್ರತಿದಿನ ದಿನವೂ ಕೂಡ ಲೇಖನ್ಯ ಪುಸ್ತಕೇನ ವಿನಾ, ಲೇಖನ್ಯ ಪುಸ್ತಕೇನ ಚ ವಿನಾ, ಪೆನ್ನ ಪುಸ್ತಕ ಇಲ್ಲದೆ ಬರ್ತಾರೇನಪ್ಪ. ಲೇಖನ್ಯ ಪುಸ್ತಕೇನ ವಿನಾ ಪಾಠಾಲಯಂ ಆಗಚ್ಚಸಿ, ಪೆನ್ನು ಪುಸ್ತಕ ಇಲ್ಲದೆ ನೀನು ಪಾಠಕ್ಕೆ ಪಾಠಾಲಯಕ್ಕೆ ಪಾಠಶಾಲೆಗೆ ಬರ್ತೀಯೇನು? ಏವ ಮಾಕುರು, ಹೀಗ್ ಮಾಡಬಾರ್ದಪ್ಪ. ಮಾ ಅಂತ ಬಂತು ಮತ್ತೆ, ಮಾ ಅಂದ್ರೆ ಬೇಡ, ಹಾಗೆ ಮಾಡದಿರು, ಹಾಗೆ ಮಾಡಬೇಡ. ಏವಂ ಈ ರೀತಿಯಾಗಿ, ಏವಂ ಅನ್ನೋದು ಮತ್ತೆ ಈ ರೀತಿಯಾಗಿ ಅನ್ನುವ ಅರ್ಥದಲ್ಲಿ, ನಾವು ಹಿಂದೆ ಏನೋ ಹೇಳಿರ್ತೇವಲ್ಲ ಆ ತರ ಮಾಡಬೇಡ ಅಂತ ಹೇಳುವಾಗ ಹಿಂದೆ ಹೇಳಿದ ವಾಕ್ಯದ ಪೂರ್ತಿ ಸಾರವನ್ನ ಏವಂ ಅನ್ನುವ ಶಬ್ದ ಹೇಳುತ್ತೆ. ಕೆಲವೊಂದ್ಸರ್ತಿ ತಥಾ, ಅವನೊಂದಿಷ್ಟು ವಾಕ್ಯ ಹೇಳ್ತಾನೆ, ಆದ್ಮೇಲೆ ತಥಾ ಅಂತ ಅವನು ಹೇಳಿದ ಅಷ್ಟೂ ವಾಕ್ಯನು ಕೂಡ ನಾನು ಕೂಡ ಅದನ್ನ ಸಮ್ಮತಿಸಿದ್ದೇನೆ ಅಂತ ಹೇಳುವಾಗ ತಥಾ ಏನಾಯ್ತು ಅಂತ ಒಬ್ಬ ಬಿಡಿಸಿ ಹೇಳ್ತಾರೆ. ಆ ತಥಾ, ಅವನು ಹೇಳಿದ ಹಾಗೇನೆ ಅದರಂತೆ ಅಂತ ಹೇಳುವಾಗ ಆ ಶಬ್ದ ಇದೆ. ಸರಿ, ಮುಂದೆ ಕಾರ್ಯ. ಒಂದ್ಸರ್ತಿ ಈ ಸೆಂಟೆನ್ಸ್ ನ ಸರಿಯಾದ ಭಾವದಲ್ಲಿ ಓದಿ. ನಮಸ್ತೆ, ಒಂದ್ಸತಿ ಈ ಸೆಂಟೆನ್ಸ್ ನ ಸರಿಯಾದ ಭಾವದಲ್ಲಿ ಓದ್ತೀರಾ? ಭದ್ರ
ತ್ವಂ ಪ್ರತಿದಿನಂ ಲೇಖನ್ಯಾ ಪುಸ್ತಕೇನ ಚ ವಿನಾ ಪಾಠಾಲಯಂ ಆಗಚ್ಚಸಿ. ನೀನು ಪ್ರತಿದಿನ, ಮಂಗಳಕರನೇ, ಪ್ರತಿದಿನ ನೀನು ಪುಸ್ತಕ ಪೆನ್ನು ಇಲ್ಲದೇನೆ ಪಾಠಶಾಲೆಗೆ ಬರ್ತೀಯೇನು? ಏವಂ ಮಾಕುರು, ಹಾಗೆ ಮಾಡಬಾರದು. ಆರ್ಯ, ಅಹಂ ಕೃಷ್ಣೇನ ಸಹ ಗೃಹಂ ಗತ್ವಾ ಲೇಖನೀಂ ಆನಯಾಮಿ. ತಥಾ ಕುರು, ನಾನು ಕೃಷ್ಣನ ಜೊತೆಗೆ ಹೋಗಿ ಇಲ್ಲಿಗೆ ಮನೆಗೆ, ಕೃಷ್ಣನ ಜೊತೆಗೆ ಮನೆಗೆ ಹೋಗಿ ಲೇಖನೀಂ ಪೆನ್ನನ್ನು ಆನಯಾಮಿ, ತರುವೆನು. ಕನ್ನಡದಲ್ಲಿ ಪೆನ್ನು ಅನ್ನೋದಕ್ಕೆ ಕಲಮ ಅಂತಾರೆ. ಕಲಮ ಅಂದ್ರೆ ಬರವಣಿಗೆಗೆ ಹಿಂದೆ ಬಳಸ್ತಾ ಇದ್ದಂತಹ ಸಾಧನ. ತಥಾ ಕುರು, ಹಾಗೆ ಮಾಡು. ತಥಾ ಅಂದ್ರೆ ಅವನು ಹೇಳಿದ ಆ ಮಾತನ್ನ ಅನುಮೋದಿಸಿದ ವಾಕ್ಯ. ತಥಾ ಕುರು, ಹಾಗೆ ಮಾಡು. ಇಷ್ಟು ಅವ್ಯಯಗಳ ಪರಿಚಯವನ್ನು ಕೊಟ್ಟ ಪಾಠ. ಈ ಪಾಠದ ವಿವರಣೆಯನ್ನ ಅಂದ್ರೆ ಅಭ್ಯಾಸವನ್ನ ನೀವು ನೋಡಿ ಬರೆದು ಅದನ್ನ ಗುಂಪಲ್ಲಿ ಹಂಚ್ಕೊಳ್ಳಿ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇ. ಧರ್ಮಸ್ಯ ವಿಜಯೋ ಭೂಯಾತ್ ಧರ್ಮಸ್ಯ ಪರಾಭವ. ಸದ್ಭಾವನಾ ಪ್ರಾಣಮೃತಾಂ ಭೂಯಾತ್ ವಿಶ್ವಸ್ಯ ಮಂಗಲಂ. ಶ್ರೀ ಕೃಷ್ಣ ಅರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ, ಪೂರ್ವಕವಾದ ನಮಸ್ಕಾರಗಳು. ಧನ್ಯವಾದಗಳು. ಧನ್ಯವಾದಗಳು. ನಮಸ್ಕಾರ ಆಚಾರ್ಯ. ಧನ್ಯವಾದ. ಧನ್ಯವಾದಗಳು ಗುರು.